ಯಾರದ್ದು ಫೋನ್ ಬರ್ತಾ ಇದ್ದಂತೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅರ್ಜೆಂಟ್ ಆಗಿ ಪ್ರಯಾಣವನ್ನ ಬೆಳೆಸಿದ್ರು. ಪುತ್ರ ಕೆಇ ಕಾಂತೇಶ್ ಜೊತೆ ಕಾರಿನಲ್ಲಿ ಹೊರಟ್ರು ಈಶ್ವರಪ್ಪ. ಇನ್ನು ಈ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ರು ಈಶ್ವರಪ್ಪ. ಅಷ್ಟೇ ಅಲ್ಲ, ಈಶ್ವರಪ್ಪ ಕುಟುಂಬಸ್ಥರು ಅಂದ್ರೆ ಇನ್ನು ಕಾಂತೇಶ್ ಪತ್ನಿ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕಿದ್ರು. ಕಾರಣ, ಇತ್ತ ಬಿಜೆಪಿ ಪಟ್ಟಿ ರಿಲೀಸ್ ಆಗಿದ್ದು. ಎಸ್, ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಈಶ್ವರಪ್ಪ. ಪುತ್ರನಿಗೆ ಈ ಬಾರಿ ಲೋಕಸಭೆಯಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ, ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ ಅಂತಾನೆ ಹೇಳಬಹುದು. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಬೊಮ್ಮಾಯಿಯ ಹೆಸರು ಘೋಷಿಸಿದ ಹೈಕಮಾಂಡ್. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ಗೆ ನಿರಾಸೆಯಾಗಿದೆ ಅಂತಾನೆ ಹೇಳಬಹುದು. ನಿನ್ನೆ ರಾತ್ರಿ ಶಿವಮೊಗ್ಗದ ತಮ್ಮ ನಿವಾಸದಿಂದ ಪ್ರಯಾಣವನ್ನ ಬೆಳೆಸಿದ್ರು. ಒಂದೇ ಕಾರ್ನಲ್ಲಿ ಅಪ್ಪ ಮಗ ಇಬ್ರು ಕೂಡ ಅರ್ಜೆಂಟ್ ಆಗಿ ಕಣ್ಣೀರ್ ಹಾಕ್ತಾ ತೆರಳಿದ್ರು. ಎಲ್ಲಿಗೆ ತೆರಳಿದ್ರು, ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಆದ್ರೆ ಇತ್ತ ಹೈಕಮಾಂಡ್ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸ್ತಾ ಇದ್ದಂತೆ, ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಯಾರದ್ದು ಫೋನ್ ಬರುತ್ತೆ, ತಕ್ಷಣ ಅರ್ಜೆಂಟ್ ಆಗಿ ಮಗನ ಜೊತೆ ಒಂದೇ ಕಾರ್ನಲ್ಲಿ ಈಶ್ವರಪ್ಪ ಹಾಗೆ ಪುತ್ರ ಕಾಂತೇಶ್ ಹೊರಡ್ತಾರೆ. ನಿನ್ನೆ ರಾತ್ರಿ ಶಿವಮೊಗ್ಗದ ತಮ್ಮ ನಿವಾಸದಿಂದ ಪ್ರಯಾಣವನ್ನ ಬೆಳೆಸ್ತಾರೆ ಈಶ್ವರಪ್ಪ ಹಾಗೆ ಕಾಂತೇಶ್. ಕಣ್ಣೀರ್ ಹಾಕೊಂಡೇ ತೆರಳ್ತಾರೆ. ಇನ್ನು ಕುಟುಂಬಸ್ಥರು ಕೂಡ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಕಣ್ಣೀರ್ ಹಾಕಿದ್ರು ಅಂತಾನೆ ಹೇಳಬಹುದು. ಹಾವೇರಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಈಶ್ವರಪ್ಪ ಕುಟುಂಬ ದುಃಖದಲ್ಲಿ ಮುಳುಗಿದೆ ಅಂತಾನೆ ಹೇಳಬಹುದು. ಈಶ್ವರಪ್ಪ ಮನೆಯಿಂದ ಹೊರಡ್ತಾ ಇದ್ದಂತೆ ಇತ್ತ ಮಾಧ್ಯಮದವರನ್ನ ಹೊರಗೆ ಹೋಗಿ ಅಂತ ಕುಟುಂಬ ಸದಸ್ಯರು ಕೂಡ ಹೇಳ್ತಾರೆ. ಯಾಕಂದ್ರೆ ಹಾವೇರಿಯಲ್ಲಿ ಕಾಂತೇಶ್ಗೆ ಸಿಕ್ಕೇ ಸಿಗುತ್ತೆ ಈ ಬಾರಿ ಟಿಕೆಟ್ ಅನ್ನೋ ಸಾಕಷ್ಟು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರು. ಬಟ್ ಎಲ್ಲವೂ ಕೂಡ ಹುಸಿಯಾಯಿತು. ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ, ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನಂತ ಮಾತನ್ನು ಹೇಳಿ, ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ. ಆ ಭಾಗದ ಎಲ್ಲ ಸ್ವಾದಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100 ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾಯಿದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಾನು ನರೇಂದ್ರ ಮೋದಿಯವರ ಅಭಿಮಾನಿ, ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅದರಲ್ಲಿ ನಾನೂ ಒಬ್ಬ. ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಕಂಡು, ಯಾರ್ಯಾರು ಇವತ್ತು ನನಗೆ ಒತ್ತಾಯ ಮಾಡ್ತಾಯಿದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ, ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು, ನರೇಂದ್ರ ಮೋದಿ ಅಭಿಮಾನಿಗಳು ಹೌದು. ಅವರೆಲ್ಲ ಹೇಳೋದೇನು, ನಾವು ಚುನಾವಣೆ ನಿಮ್ಮನ್ನು ಗೆಲ್ಲಿಸ್ತೇವೆ, ಮತ್ತೆ ಹೋಗಿ ನರೇಂದ್ರ ಮೋದಿಗೆ ನೀವು ಬೆಂಬಲ ಕೊಡಿ, ಅವ್ರು ಪ್ರಧಾನಮಂತ್ರಿ ಮಾಡೋಕ್ಕೆ ನೀವು ಕೈ ಎತ್ತಿ, ಲೋಕಸಭಾ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ. ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ, ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನಂತ ಮಾತನ್ನು ಹೇಳಿ, ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ. ಆ ಭಾಗದ ಎಲ್ಲ ಸ್ವಾದಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100 ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾಯಿದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ.
ಇದಿಷ್ಟು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಮಾತುಗಳು. ಇತ್ತ ಟಿಕೆಟ್ ಏನು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ತುಂಬ ಬೇಸರದಲ್ಲಿದ್ದಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅಂತಲೇ ಹೇಳಬಹುದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದು ಸದ್ಯದ ಕುತೂಹಲ ಇದೆ. ಇತ್ತ ಈಶ್ವರಪ್ಪ ಕುಟುಂಬಸ್ಥರು ಕೂಡ ಬೇಸರದಲ್ಲಿದ್ದಾರೆ. ಟಿಕೆಟ್ ಹೆಸರುಗಳು ಘೋಷಣೆ ಆಗ್ತಾ ಇದ್ದಂತೆ ಇಡೀ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ರಾತ್ರಿ ಒಂದೇ ಕಾರ್ನಲ್ಲಿ ಮಗನ ಜೊತೆ ಕೂಡ ಹೊರಟರು ಇತ್ತ ಟಿಕೆಟ್ ರಿಲೀಸ್ ಆಗ್ತಾ ಇದ್ದಂತೆ. ಯಾಕಂದರೆ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ರು. ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಫೋನ್ ಸಂಪರ್ಕದಲ್ಲೂ ಕೂಡ ಒಂದೆರಡು ಮೂರು ಬಾರಿ ಮಾತನಾಡಿದ್ರು ಕೆ ಎಸ್ ಈಶ್ವರಪ್ಪನವರು. ಸೊ ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲೂ ಕೂಡ ನನ್ನ ಮಗನ ವಿಚಾರ ಚರ್ಚೆಯಾಗಿದೆ, ನನ್ನ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಭಾರಿ ವಿಶ್ವಾಸವನ್ನೇ ಇಟ್ಕೊಂಡಿದ್ರು. ಆದರೆ ಎಲ್ಲವೂ ಕೂಡ ಹುಸಿಯಾಗಿದೆ ಅಂತಲೇ ಹೇಳಬಹುದು. ಸದ್ಯಕ್ಕೀಗ ಕೇವಲ ಕೆ ಎಸ್ ಈಶ್ವರಪ್ಪನವರು ಅಷ್ಟೇ ಅಲ್ಲ, ಉಳಿದಂತಹ ಒಂದಷ್ಟು ಮಂದಿ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆಯೋ ಅವರೆಲ್ಲ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾರೆ ಅಂತಲೇ ಹೇಳಬಹುದು. ಇದರ ಎಫೆಕ್ಟ್ ಏನಾದರೂ ಲೋಕಸಭೆ ಚುನಾವಣೆ ಮೇಲೆ ಬೀರುತ್ತಾ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.